ನಮಸ್ಕಾರ ವೀಕ್ಷಕರೇ, ನಾನು ಜ್ಯೋತಿಷಿ ದಿವ್ಯಶ್ರೀ. ಮಾರ್ಚ್ ತಿಂಗಳ ಭವಿಷ್ಯವನ್ನು ನಾನು ನಿಮಗೆ ಹೇಳೋದಕ್ಕೋಸ್ಕರ ತಿರ್ಗಾ ಬಂದಿದ್ದೇನೆ. ಮಾರ್ಚ್ ಮಂತ್ಲಿ ಹಾರೋಸ್ಕೋಪ್ಸ್. ಮಾರ್ಚ್ ತಿಂಗಳಲ್ಲಿ ಯಾವ ಯಾವ ಗ್ರಹಗಳು ಯಾವ ಯಾವ ಮನೆಯನ್ನು ಬದಲಾಯಿಸ್ತವೆ ಅನ್ನೋದನ್ನು ನೋಡೋಣ. ಬನ್ನಿ, ಶುಕ್ರ ವೃಷಭಕ್ಕೆ ಪ್ರವೇಶ ಮಾಡ್ತಾನೆ. ಶುಕ್ರನ ಫಲವನ್ನು ನೀವು ಯುಗಾದಿ ಭವಿಷ್ಯದಲ್ಲಿ ಕೇಳಿ ತಿಳ್ಕೋಬಹುದು. ಬುಧ ಕುಂಭರಾಶಿಯಲ್ಲೇ ಇದ್ದಾನೆ, ಕುಂಭರಾಶಿಯಲ್ಲೇ ಏಪ್ರಿಲ್ವರೆಗೆ ಇರ್ತಾನೆ. ಆದ್ದರಿಂದ ಬುಧನ ಫಲವನ್ನು ತಿಳ್ಕೊಳ್ಳೋದಕ್ಕೆ ನೀವು ಜನವರಿ ತಿಂಗಳ ಭವಿಷ್ಯವನ್ನು ಮತ್ತು ಫೆಬ್ರವರಿ ತಿಂಗಳ ಭವಿಷ್ಯವನ್ನು ಕೇಳಬಹುದು. ಕುಜ ಮಾರ್ಚ್ 22ನೇ ತಾರೀಕು ಮಕರ ರಾಶಿಗೆ ಪ್ರವೇಶ ಮಾಡ್ತಾನೆ, ಮತ್ತು ರವಿ ಮಾರ್ಚ್ 14ನೇ ತಾರೀಕು ಮೀನರಾಶಿಗೆ ಬರ್ತಾನೆ. ಇದರ ಫಲಗಳನ್ನು ನಾವು ತಿಳ್ಕೊಳ್ಳೋಣ. ಬನ್ನಿ, ಮೊದಲು ತುಲಾರಾಶಿಗೆ ಮಾರ್ಚ್ ಹೇಗಿದೆ ನೋಡೋಣ. ಬನ್ನಿ, 14ನೇ ತಾರೀಕು ರವಿ ನಿಮ್ಮ 6ನೇ ಮನೆಯನ್ನು ಪ್ರವೇಶ ಮಾಡ್ತಾನೆ. ಇದು ಬಹಳ ಒಳ್ಳೆಯ ಫಲವನ್ನು ತಂದುಕೊಡುತ್ತೆ. ಶತ್ರುಧ್ವಂಸ, 6ನೇ ಮನೆ ರಿಪುಸ್ಥಾನ, ಇಲ್ಲಿ ರವಿ ಬರೋದ್ರಿಂದ ನೀವು ಯು ವಿಲ್ ಬಿ ದ ಪವರ್, ಯು ವಿಲ್ ಬಿ ದಿ ಅಥಾರಿಟಿ. ಯಾರೇ ನಿಮ್ಮನ್ನು ಇದು ತಪ್ಪು ಇದು ಹೇಳೋಕ್ಕೆ ಬಂದರೂ ಕೂಡ ಅವರನ್ನು ನೀವು ಕ್ಷಣಮಾರ್ಥದಲ್ಲಿ ಕಳಿಸ್ಬಿಡ್ತೀರಾ ವಾಪಸ್, ಇಲ್ಲ ಐ ಆಮ್ ಕರೆಕ್ಟ್. ವರ್ಷದಲ್ಲಿ ಒಮ್ಮೆ ಸಿಗುವಂಥ ಸಮಯ ಇದು, ರವಿ ಅದನ್ನು ನಿಮಗೆ ತಂದುಕೊಡ್ತಾನೆ. ಕಾನ್ಫಿಡೆನ್ಸ್ ತುಂಬ ಚೆನ್ನಾಗಿರುತ್ತೆ, ಸೋಷಿಯಲ್ ಲೈಫ್ ತುಂಬ ಚೆನ್ನಾಗಿರುತ್ತೆ. ಸ್ನೇಹಿತರು ನಿಮ್ಮನ್ನು ಅಡ್ವೈಸ್ಗೋಸ್ಕರ ಬಂದು ಕೇಳ್ಕೊತಾರೆ, ರೆಸ್ಪೆಕ್ಟ್ ತುಂಬ ಚೆನ್ನಾಗಿರುತ್ತೆ, ಇದು ಒಳ್ಳೆಯ ಸಮಯ. ಕುಜ ನಿಮ್ಮ 4ನೇ ಮನೆಯನ್ನು ಪ್ರವೇಶ ಮಾಡ್ತಾನೆ. ಈಗ ಮನೆಯಲ್ಲಿ ಸ್ವಲ್ಪ ಕಿರಿಕಿರಿ ಆಗಬಹುದು, ರಿಯಲ್ ಎಸ್ಟೇಟ್ ಬಿಸ್ನೆಸ್ಸಲ್ಲಿ ಇರೋರು ಸ್ವಲ್ಪ ಹುಷಾರಾಗಿರಬೇಕು, ದುಡ್ಡು ಕೈ ಬಿಡಬಹುದು. ಮತ್ತೇನೇನಾಗುತ್ತೆ ಆಟೋಮೊಬೈಲ್ಸಲ್ಲಿ, ಆ ಬಿಸ್ನೆಸ್ಸಲ್ಲಿ ಆಟೋಮೊಬೈಲ್ ಇಂಡಸ್ಟ್ರಿನಲ್ಲಿ ಇರೋರಿಗೆ ಇದು ಸ್ವಲ್ಪ ಟೆಸ್ಟಿಂಗ್ ಟೈಮ್. ಯಾಕೆಂದರೆ ನೀವು ಅಂದ್ಕೊಳ್ತಾರ ಬಿಸ್ನೆಸ್ಸು ಒಂದೂವರೆ ತಿಂಗಳಿಗೆ ಬಿಸ್ನೆಸ್ಸು ಮುಂದೆ ಹೋಗೋದಿಲ್ಲ, ಏನೋ ಅಡೆತಡೆಗಳಾಗುತ್ತೆ. ಮತ್ತು ಏನಾಗುತ್ತೆ, ಸೇಲ್ಸ್ ಫೀಲ್ಡಲ್ಲಿ ಯಾರಿದ್ದೀರಿ ಅವರಿಗೆ ಸ್ವಲ್ಪ ಇದು ಚಾಲೆಂಜಿಂಗ್ ಟೈಮ್. ಆದ್ದರಿಂದ ನೀವು ಯಾರ್ದೋ ಮೇಲೆ ರೇಗಾಡ್ಬಿಡಬಹುದು, ಇಂಪಲ್ಸಿವ್ ಶಾರ್ಟ್ ಟೆಂಪರ್ಡ್ ಬಿಹೇವಿಯರ್ ಇರುತ್ತೆ ನಿಮಗೆ. ಒಂದು ವರ್ಷದಿಂದ ಮಾಡಿ ಮಾಡಿ ಸಾಕಾಗಿದೆ ನನಗೆ ಅನ್ನೋಂಥ ಒಂದು ಮನೋಭಾವನೆ ಬರಬಹುದು, ಅದರಿಂದ ನೀವು ಕೆಲಸವನ್ನು ಕಳ್ಕೊಳ್ಬಹುದು. ಆದ್ದರಿಂದ ಸ್ವಲ್ಪ ಹುಷಾರಾಗಿ ಮಾತಾಡಿ, ಮತ್ತು ಆನ್ ರೋಡ್ ಕೇರ್ಫುಲ್ ಆಗಿರಿ, ಯಾಕೆಂದರೆ ಆಕ್ಸಿಡೆಂಟ್ಗಳಾಗುವಂಥ ಸಂದರ್ಭಗಳಿರುತ್ತೆ ತುಲಾರಾಶಿಯವರಿಗೆ, ಕೇರ್ಫುಲ್ ಆಗಿರಿ. ಆದರೆ ರವಿ ಶುಕ್ರ ಒಳ್ಳೆಯ ಫಲವನ್ನು ಕೊಡ್ತಾ ಇರೋದರಿಂದ ನಿಮಗೆ ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ, ತೊಂದರೆ ಇಲ್ಲ. ಈ ಭವಿಷ್ಯ ನಿಮಗೆ ಇಷ್ಟ ಆಗಿದ್ದರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತು ಇದರ ಬಗ್ಗೆ ನೀವು ನಿಮ್ಮ ಸ್ನೇಹಿತರಿಗೆ ಮತ್ತು ಮನೆಯವರಿಗೆ ಬಂಧು ಬಾಂಧವರಿಗೆ ಎಲ್ಲರಿಗೂ ಹೇಳೋದನ್ನು ದಯವಿಟ್ಟು ಮರಿಬೇಡಿ. ಖಂಡಿತವಾಗ್ಲೂ ನನಗೆ ಇಮೇಲ್ ಕೂಡ ಕಳಿಸಿ, ನಿಮ್ಮ ಅನಿಸಿಕೆಗಳು ಏನೇ ಇದ್ದರೂ ಫೀಡ್ಬ್ಯಾಕನ್ನು ಇಮೇಲಲ್ಲಿ ನನಗೆ ಖಂಡಿತ ಕಳಿಸಿ, ನಾನು ನಿಮಗೆ ಖಂಡಿತವಾಗ್ಲೂ ನಾನು ರೆಸ್ಪಾಂಡ್ ಮಾಡ್ತೀನಿ. ಈ ಕಾರ್ಯಕ್ರಮವನ್ನು ನೋಡಿದ್ದಕ್ಕೆ ಬಹಳ ಧನ್ಯವಾದಗಳು. ನಮಸ್ಕಾರ.